ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ನಿಮ್ಮ 8ನೇ ತರಗತಿಯ ಗಣಿತ ಭಾಗ 1ರಿಂದ 5ನೇ ಒಂದು ಅಧ್ಯಾಯ ವರ್ಗಗಳು ಮತ್ತು ವರ್ಗಮೂಲಗಳು ಅನ್ನೋದರ ಅಧ್ಯಯನ ತಿಳ್ಕೊತಾ ಇದ್ದೀವಿ. ಈಗಾಗಲೇ ಅಧ್ಯಕ್ಷ ಸಂಬಂಧಪಟ್ಟಂತೆ ಅಭ್ಯಾಸ 5.1 5.2 ಕಂಪ್ಲೀಟ್ ಆಗಿದೆ. 5.3 ನಾಲ್ಕನೇ ಒಂದು ಮುಖ್ಯ ಸಮಸ್ಯೆಯಾಗಿ ಹೆಚ್ಚು ಕಡಿಮೆ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಿಂದಿನ ವಿಡಿಯೋ ಅಂತ ನೋಡಿಲ್ಲಪ್ಪ ಅಂತಂದ್ರೆ ಅವುಗಳ ಲಿಂಕ್ ಆಗಿ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಹೋಗಿ ತಾವು ನೋಡ್ಕೋಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.3 ನಾಲ್ಕನೇ ಮುಖ್ಯ ಪ್ರಶ್ನೆಯ 6ನೇ ಸಮಸ್ಯೆಯೊಂದಿಗೆ ನಾವು ಮುಂದುವರಿಯೋಣ. ಸಿಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತವೆ, ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ. ಬನ್ನಿ ಈ ಮುಂದಿನ ಸಮಸ್ಯೆಗಳನ್ನ ಬಿಡಿಸಿಕೊಳ್ಳೋಣ. ವಿದ್ಯಾರ್ಥಿಗಳ ಅಭ್ಯಾಸ 5.3 ವರ್ಗಗಳು ಮತ್ತು ವರ್ಗ ಮೂಲಗಳು. ಸೊ ನಾಲ್ಕನೇ ಒಂದು ಮುಖ್ಯ ಸಮಸ್ಯೆನ ಬಿಡಿಸ್ಕೊಳ್ತಾ ಇದ್ದೀವಿ. ಏನಪ್ಪ ನಾಲ್ಕನೇ ಮುಖ್ಯ ಸಮಸ್ಯೆ ಅಂದ್ರೆ ಅಪವರ್ತನ ವಿಧಾನದಿಂದ ವರ್ಗ ಮೂಲಗಳನ್ನ ಕಂಡು ಹಿಡಿಯುವುದು. ಈಗಾಗಲೇ ವರ್ಗ ಮೂಲಗಳನ್ನ ನಾವು ಪರಾವರ್ತಿತ ವ್ಯವಕಲನ ವಿಧಾನದಿಂದ ಯಾವ ರೀತಿ ಕಂಡುಕೋಬೇಕು ಅನ್ನೋದನ್ನ ನಾವು ಮೂರನೇ ಮುಖ್ಯ ಪ್ರಶ್ನೆ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲದೆ ಹಿಂದಿನ ವಿಡಿಯೋದಲ್ಲಿ ಇದೇ ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ನಾವು 5 ಸಮಸ್ಯೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅಲ್ಲಿ ತಮಗೆ ಕೆಲವೊಂದು ಐಡಿಯಾ ಬಂದಿರಬಹುದು ಯಾವ ರೀತಿ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೋಬೇಕು ಅಂತ. ಅದಲ್ಲದೆ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ವಿಡಿಯೋದಲ್ಲಿ ಈ ಮುಂದಿನ ಸಮಸ್ಯೆಗಳನ್ನ ತಾವು ಪ್ರಯತ್ನ ಮಾಡ್ಕೊಳ್ಳಿ, ನಂತರ ವಿಡಿಯೋ ಬಂದ ನಂತರ ಚೆಕ್ ಮಾಡ್ಕೊಳ್ಳಿ ಅಂತ ಸಹ ತಮಗೆ ಸೂಚಿಸಲಾಗಿತ್ತು. ಸೊ ತಾವು ಮಾಡ್ಕೊಂಡಿರಬಹುದು ಅಂತ ಭಾವಿಸ್ತೀನಿ. ಈಗ ಈ ಮುಂದಿನ ಸಮಸ್ಯೆಗಳನ್ನ ನಾವು ಇವತ್ತು ಇಲ್ಲಿ ಬಿಡಿಸ್ಕೊಂಡ ತಾವು ತಮ್ಮ ಆನ್ಸರ್ ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ಇದು ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ 6ನೇ ಸಮಸ್ಯೆ 9604. ಓಕೆ, ಸೊಲ್ಯೂಷನ್ ಅಲ್ಲಿ ವಿದ್ಯಾರ್ಥಿಗಳೇ ಮೊದಲಿಗೆ ಕೊಟ್ಟಂತ ಸಮಸ್ಯೆನ ಬರ್ಕೊಳ್ಳಿ. 9604 ಬದಿಯಲ್ಲಿ ಒಂದು ಸರಳ ರೇಖೆಯನ್ನ ಎಳೆದುಕೊಳ್ಳಿ ಸ್ಕೇಲ್ ಮತ್ತು ಪೆನ್ಸಿಲ್ ಬಳಸಿ. ಓಕೆ ವಿದ್ಯಾರ್ಥಿಗಳು, ಹಿಂದಿನ ಸಮಸ್ಯೆನ ತಾವು ಪ್ರಾಕ್ಟೀಸ್ ಮಾಡ್ಕೊಂಡಿರಬಹುದು, ಹೌದಲ್ಲ? ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ಆಧಾರದ ಮೇಲೆ ನಾವು ಇಲ್ಲಿ ಭಾಗಿಸುವಂತ ಸಂಖ್ಯೆನ ತೆಗೆದುಕೊಳ್ತೀವಿ. ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇರುವಾಗ ನಾವು 2ರಿಂದಲೇ ಈ ಸಂಖ್ಯೆಯನ್ನ ಭಾಗಿಸ್ಕೋಬೇಕು, ಹೌದಲ್ಲ? ಸೊ 2ರ ಮಗ್ಗಿಲು 9 ಇದೆಯಾ? ಇಲ್ಲ. ಚಿಕ್ಕ ಸಂಖ್ಯೆ 8, ಅದು ಬರುವುದು ಯಾವಾಗ? 4ರಿಂದ. ಸೊ ತಾವು 8 ಅಂತ ಬರೀಬಾರ್ದು, 4 ಅಂತ ಬರ್ಕೊಳ್ಳಿ. ಈಗ ನೋಡಿ, 4 × 4 = 2 8 ಆಯ್ತು. ಸೊ 9ರಲ್ಲಿ 8 ಹೋದರೆ 1 ಉಳಿಯಿತು. ಆ 1 ಮತ್ತೆ 6 16. ಸೊ 2ರ ಮಗ್ಗಿಲಿ 16 ಇದೆಯಾ? ಹಾ, ಅದು 8ರಿಂದ. ನೆಕ್ಸ್ಟ್ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ 0 ಇದೆ, ನೆಕ್ಸ್ಟ್ ಇಲ್ಲಿ 4 ಇದೆ. ಸೊ 2ರ ಮಗ್ಗಿಲಿ 4 ಬರುದು 2ರಿಂದ ಅಂತ ಬರ್ಕೊಂಡ್ ಬಿಡ್ತಾರೆ, ಅವಾಗ ಅದು ತಪ್ಪಾಗೋದು. ನೋಡಿ, ಇಲ್ಲಿ ಈ ಉಳಿದಿರುವಂತ 0ಯನ್ನು ಸಹ ತಾವಿಲ್ಲಿ ಬರ್ಕೊಳ್ಬೇಕು. ಸೊ 2ರ ಮಗ್ಗಿಲಿ 4 ಬರುವುದು ಅದು 2ರಿಂದ. ಇದರ ಅರ್ಥ ವಿದ್ಯಾರ್ಥಿಗಳೇ, 4802ನ್ನ 2ರಿಂದ ಗುಣಿಸಿದಾಗ ಈ ಸಂಖ್ಯೆ ಬರುವುದು. ನೋಡಿ, ಇದು ಒಂದು ಭಾಗಾಕಾರ ಕ್ರಿಯೆ. ತಾವೇನು ಈ ಪ್ರಕಾರ ಬರೆದುಕೊಂಡು ಭಾಗಾಕಾರ ಮಾಡ್ತಿರಲ್ಲ, ಸೊ ಅದೇ ಒಂದು ಭಾಗಾಕಾರ ಕ್ರಿಯೆ. ನಾವು ಇಲ್ಲಿ ಈ ಪ್ರಕಾರ ಮಾಡಿಬಿಟ್ಟಿದೀವಿ. ಮತ್ತೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದೆ, ಇದರ ಅರ್ಥ ಇದು ಮತ್ತೆ 2ರಿಂದ ಭಾಗ ಆಗುತ್ತೆ. ಓಕೆ, 2ರ ಮಗ್ಗಿಲಿ 4 ಇದೆಯಾ? ಹಾ, ಅದು 2ರಿಂದ. ಸೊ ಕಂಪ್ಲೀಟ್ ಆಗಿ ಭಾಗ ಆಯ್ತು. 2ರ ಮಗ್ಗಿಲಿ 8 ಇದೆಯಾ? ಹಾ, ಅದು 4ರಿಂದ. ಅದು ಸಹ ಕಂಪ್ಲೀಟ್ ಭಾಗ ಆಯ್ತು. ಶೇಷ 0 ಬರುವುದು, ನೆಕ್ಸ್ಟ್ ಇಸ್ 0 ಹಾಗೆ ಪಾರ್ಕೊಳ್ಳಿ. 2ರ ಮಗ್ಗಿಲಿ 2 ಇದೆಯಾ? ಹಾ, ಅದು 1ರಿಂದ. ಸೊ 2401 ಅನ್ನುವಂತ ಒಂದು ಸಂಖ್ಯೆ ಬಂದ್ಬಿಡ್ತು. ಈಗ ಮತ್ತೆ ವಿದ್ಯಾರ್ಥಿಗಳು ಬಿಡಿ ಸ್ಥಾನವನ್ನ ಗಮನಿಸಿ, ಇದು 1. ಸೊ 1 ಎಂದಾಗ ಇದು 2, 4, 6 ಇಂತಹ ಸಂಖ್ಯೆಗಳಿಂದ ಭಾಗ ಆಗುವುದಿಲ್ಲ. ಇದೊಂದು ಬೆಸ ಸಂಖ್ಯೆ, ಹೌದಲ್ಲ? ಸೊ ಈಗ ನಾವಿಲ್ಲಿ 3ರಿಂದ ಟ್ರೈ ಮಾಡ್ಬೇಕು, ಅಥವಾ 5ರಿಂದ, ಅಥವಾ 7ರಿಂದ, ಅಥವಾ 9, ಅಥವಾ 11. ಸೊ ಇಂತಹ ಬೆಸ ಸಂಖ್ಯೆಗಳಿಂದಲೇ ನಾವಿಲ್ಲಿ ಟ್ರೈ ಮಾಡ್ಬೇಕು. ಸೊ ತಾವು 2ರಿಂದ ಟ್ರೈ ಮಾಡೋದು ಸೊ ಬರೋದಿಲ್ಲ, 3ರಿಂದ ಟ್ರೈ ಮಾಡೋದು ಬರೋದಿಲ್ಲ, 4ರಿಂದ ಟ್ರೈ ಮಾಡೋದು, ಆ ರೀತಿ ಮಾಡ್ಕೋಬೇಡಿ. ಈ ಬಿಡಿ ಸ್ಥಾನವನ್ನ ಗಮನಿಸಿ ಭಾಜ್ಯತೆ ನಿಯಮಗಳನ್ನ ಬಳಸಿದ್ರೆ ಇದು ಒಳ್ಳೆಯದು. ನೋಡಿ ವಿದ್ಯಾರ್ಥಿಗಳು, ಸೊ ತಾವು ಇದನ್ನ ಈಗ 3ರಿಂದ ಟ್ರೈ ಮಾಡಿದ್ರೆ ತಮಗೆ ಆನ್ಸರ್ ಬರೋದಿಲ್ಲ. ಅದೇ ರೀತಿ 5ರಿಂದ ಸಾಧ್ಯನೇ ಇಲ್ಲ. 5ರಿಂದ ಇದು ಭಾಗ ಹೋಗ್ಬೇಕಾದ್ರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು, ಆದ್ರೆ ಇಲ್ಲಿ 1 ಇದೆ. ಸೊ ಇದು 5ರಿಂದಲೂ ಸಹ ಭಾಗ ಆಗೋದಿಲ್ಲ. ನೆಕ್ಸ್ಟ್ 7 ಟ್ರೈ ಮಾಡೋಣ. ಇಲ್ಲಿ ನೋಡಿ, 7ರ ಮಗ್ಗಿಯಲ್ಲಿ 24 ಇದೆಯಾ? ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ 21, ಅದು ಬರುವುದು 3ರಿಂದ. ಓಕೆ, 7 × 3 = 21. 24ರಲ್ಲಿ 21ನ್ನ ಮೈನಸ್ ಮಾಡಿದರೆ ಉಳಿಯುವುದು 3. 3 × 0 = 30 ಆಗುವುದು. 7ರ ಮಗ್ಗಿಯಲ್ಲಿ 30 ಇದೆಯಾ? ಇಲ್ಲ. ಸೊ 30ಕ್ಕಿಂತ ಚಿಕ್ಕ ಸಂಖ್ಯೆ 28, ಅದು ಬರುವುದು 4ರಿಂದ, ಹೌದಲ್ಲ? ಸೊ 7 × 4 =
ಇಪ್ಪತ್ತೆಂಟು, ಮೂವತ್ತರಲ್ಲಿ ಇಪ್ಪತ್ತೆಂಟನ್ನ ಕಳೆದರೆ ಎರಡು ಬರುವುದು, ಆ ಎರಡು ಮತ್ತು ಒಂದು ಇಪ್ಪತ್ತೊಂದು ಆಗುವುದು. ಸೊ ಏಳರ ಮಗ್ಗಿಯಲ್ಲಿ ಇಪ್ಪತ್ತೊಂದು, ಹಾ ಅದು ಮೂರರಿಂದ. ಸೊ ಇದರ ಉತ್ತರ ವಿದ್ಯಾರ್ಥಿಗಳೇ 343. ಇದು ಅಪವರ್ತನ ವಿಧಾನ. ಈಗ ಮತ್ತೆ ಈ ಬಿಡಿ ಸ್ಥಾನದಲ್ಲಿ ಒಂದು ಬೆಸ ಸಂಖ್ಯೆ ಇದೆ. ಸೊ ಇದು ಮೂರರಿಂದ ಐದರಿಂದ ಏಳರಿಂದ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಈ ಪ್ರಕಾರ ಚೆಕ್ ಮಾಡಿದಾಗ ವಿದ್ಯಾರ್ಥಿಗಳೇ ಮೂರರಿಂದ ಇದು ಭಾಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಐದು ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಏಳು ಟ್ರೈ ಮಾಡೋಣ ಬನ್ನಿ, ಯಾಕಂದ್ರೆ ಈಗಾಗಲೇ ನಾವು ಒಂದು ಏಳನ್ನ ಇಲ್ಲಿ ಪಡೆದುಕೊಂಡ್ಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಏಳು ಬರ್ಬೋದು, ಯಾಕಂದ್ರೆ ನಾವು ಕೊನೆಗೆ ಜೋಡಿ ಮಾಡ್ತೀವಲ್ಲ ಗ್ರೂಪಿಂಗ್, ಆವಾಗ ಆ ಸಂಖ್ಯೆ ಸೇಮ್ ಸಂಖ್ಯೆ ಬರಲೇಬೇಕು. ಸೊ ಅದಕ್ಕಾಗಿ ಏಳರಿಂದ ಇದನ್ನ ಟ್ರೈ ಮಾಡ್ತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳ ಏಳರ ಮಗ್ಗಿಯಲ್ಲಿ 34 ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇಲ್ಲ. ಸೊ ಅದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿ, ಏಳರ ಮಗ್ಗಿಲಿ ಹಾ 28, ಅದು ಬರುವುದು ನಾಲ್ಕರಿಂದ. ಸೊ 34ರಲ್ಲಿ 28ನ್ನ ಮೈನಸ್ ಮಾಡಿದ್ರೆ ಆರು ಉಳಿಯುವುದು. ಆ ಆರು ಮತ್ತು ಮೂರು 63 ಆಯಿತು, ಹೌದಲ್ಲ? ಏಳರ ಮಗ್ಗಿಯಲ್ಲಿ 63, ಹಾ ಅದು 90ರಿಂದ ಬಂತಲ್ಲ ಉತ್ತರ ವಿದ್ಯಾರ್ಥಿಗಳು. ಸೊ ಇದರ ಅರ್ಥ ಇದು ಏಳರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ 49, ನೋಡಿದ್ರೇನೆ ಹೇಳಬೇಕು ಇದು ಏಳರ ಮಗ್ಗಿಯಲ್ಲಿ ಬರುತ್ತೆ, ಹೌದಲ್ಲ? ಮತ್ತೆ ಏಳರ ಮಗ್ಗಿಯಲ್ಲಿ ಏಳು ಬರುತ್ತೆ. ಸೊ ನೋಡಿ, ಒಂದು ಅನ್ನುವಂತ ಉತ್ತರ ಬಂದ್ಬಿಡ್ತು. ಈಗ 9604, ಇದನ್ನ ನಾವು ಈ ಎರಡುಗಳು ಎರಡು ಬಾರಿ, ನೆಕ್ಸ್ಟ್ ಏಳುಗಳನ್ನ ನಾಲ್ಕು ಬಾರಿ, 1, 2, 3, 4 ನಾಲ್ಕು ಬಾರಿ ಇದಕ್ಕೆ ವರ್ಗಮೂಲ ಚಿಹ್ನೆ ಹಾಕಿಬಿಡಿ, ಹೌದಲ್ಲ? ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ನೆನಪಿದೆಯಲ್ಲ, ಹಿಂದಿನ ವಿಡಿಯೋ ನೋಡಿದ್ದೀರಾ. ಸೊ ಗ್ರೂಪಿಂಗ್ ಇದು ನೆಕ್ಸ್ಟ್. ನೆಕ್ಸ್ಟ್ ಇಲ್ಲಿಂದ ಒಂದೇ ಎರಡನ್ನ ಬರ್ಕೊಳ್ಳಿ, ಈ ಗುಂಪಿನಿಂದ ಜಸ್ಟ್ ಒಂದೇ ಏಳನ್ನ ಬರ್ಕೊಳ್ಳಿ, ಈ ಗುಂಪಿನಿಂದ ಜಸ್ಟ್ ಒಂದೇ ಏಳನ್ನ ಬರ್ಕೊಳ್ಳಿ. ಓಕೆ, ಈಗ ವಿದ್ಯಾರ್ಥಿಗಳೇ ಈ ಮೂರು ಸಂಖ್ಯೆಗಳ ಗುಣಾಕಾರ ಮಾಡ್ಕೊಂಡ್ಬಿಡಿ. ಏಳು ಗುಣಾಕಾರ ಏಳು 49, 49 ಗುಣಾಕಾರ ಏಳು 98. ಸೊ ಇದರ ಅರ್ಥ 9604 ಇದರ ವರ್ಗ ಮೂಲ 98. ನೋಡಿ ವಿದ್ಯಾರ್ಥಿಗಳೇ, ತೀತಲ್ಲ. ಸೊ ಯಾವ ರೀತಿ ನಾ ಈ ಅಪವರ್ತನ ವಿಧಾನ ಕಂಡಿಡಿತೀವಿ ಅಂತ, ಅದಂತ ಬಹಳಷ್ಟು ಸಮಸ್ಯೆ ಅಂತ ಯಾವಾಗ ಸಾಲ್ವ್ ಮಾಡ್ತಿರಲ್ಲ ಆವಾಗ ತಮ್ಗೆ ಇದರ ಐಡಿಯಾ ಕ್ಲಿಯರ್ ಆಗಿ ದೊರೆಯುವುದು. ಸೊ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಅಂಡ್ ಪ್ರಾಕ್ಟಿಸ್ ಡೆಫಿನೆಟ್ ಆಗಿ ಇದು ನಿಮಗೆ ಹೆಲ್ಪ್ ಆಗಿ ಆಗುವುದು. ಸೊ ಇದು ಆರನೇ ಸಮಸ್ಯೆ. ನೆಕ್ಸ್ಟ್ ಏಳನೇ ಸಮಸ್ಯೆ ನೋಡ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ, ಏಳನೇ ಸಮಸ್ಯೆ. ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಸಂಖ್ಯೆನ ಬರ್ಕೊಳ್ಳಿ, 5929. ಒಂದು ಸರಳ ರೇಖೆನ ಎಳೆದುಕೊಳ್ಳಿ. ಈಗ ವಿದ್ಯಾರ್ಥಿಗಳು ಇದನ್ನ ನಾವೀಗ ಭಾಗಾಕಾರ ಮಾಡ್ಕೋಬೇಕು, ಅಂದ್ರೆ ಅಪವರ್ತನ ಕ್ರಮದಿಂದ ಇದನ್ನ ಬಿಡಿಸ್ಕೋಬೇಕು. ಸೊ ಬಿಡಿ ಸ್ಥಾನದಲ್ಲಿ 9 ಇದೆ, ಇದೊಂದು ಬೆಸ ಸಂಖ್ಯೆ, ಹೌದಲ್ಲ? ಸೊ ಬೆಸ ಸಂಖ್ಯೆ ಇರುವಾಗ ಇದು 2, 4, 6, 8 ಇಂತ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ. ಸೊ ನಾವೀಗ ಮೂರರಿಂದ ಟ್ರೈ ಮಾಡ್ಬೇಕು, ಇಲ್ಲಪ್ಪಾ ಅಂದ್ರೆ ಐದರಿಂದ ಟ್ರೈ ಮಾಡ್ಬೇಕು. ಐದರಿಂದ ಟ್ರೈ ಮಾಡ್ಬೇಕಾದ್ರೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಲಾಗಿದೆ, ಏನು 0 ಅಥವಾ 5 ಇರಬೇಕು ಇಲ್ಲಿ ಬಿಡಿ ಸ್ಥಾನದಲ್ಲಿ. ಸೊ ಇದು ಐದರಿಂದ ಭಾಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏಳು ಹಾ ಅದರಿಂದ ಟ್ರೈ ಮಾಡಬಹುದು. ನೆಕ್ಸ್ಟ್ 9 ಹಾ ಅದರಿಂದ ಟ್ರೈ ಮಾಡಬಹುದು. ನೆಕ್ಸ್ಟ್ 11 ಹಾ ಅದರಿಂದ ಟ್ರೈ ಮಾಡಬಹುದು. ಈ ರೀತಿ ಒಂದೊಂದೇ ಸಂಖ್ಯೆಯಿಂದ ಟ್ರೈ ಮಾಡ್ಕೊಳ್ತಾ ಹೋಗಿ, ಡೈರೆಕ್ಟ್ ಆಗಿ 13, 15. ಸೊ ಇಂತ ಬೆಸ ಸಂಖ್ಯೆ ಬಳಸ್ಕೋಬಿಡಿ, ಕ್ರಮೇಣವಾಗಿ ಒಂದೊಂದೇ ಸಂಖ್ಯೆನ ಟ್ರೈ ಮಾಡ್ಕೊಳ್ತಾ ಹೋಗಿ. ಓಕೆ, ತಾವಿದನ್ನ ಮೂರರಿಂದ ಟ್ರೈ ಮಾಡಿದ್ರೆ ವಿದ್ಯಾರ್ಥಿಗಳೇ ತಮಗೆ ಇಲ್ಲಿ ಆನ್ಸರ್ ಬರುವುದಿಲ್ಲ, ಅಂದ್ರೆ ಇದು ಭಾಗ ಆಗುವುದಿಲ್ಲ. ನೆಕ್ಸ್ಟ್ 5ರಿಂದ ಟ್ರೈ ಮಾಡಿ, ಸಾಧ್ಯನೇ ಇಲ್ಲ. ನೆಕ್ಸ್ಟ್ 7 ಟ್ರೈ ಮಾಡೋಣ ನೋಡಿ. ಓಕೆ, 5 ಏಳರ ಮಗ್ಗಿಗಿಂತ ಬಹಳ ಚಿಕ್ಕ ಸಂಖ್ಯೆ. ಸೊ ನಾವು 59 ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳೋಣ. ಸೊ ಏಳರ ಮಗ್ಗಿಯಲ್ಲಿ 59 ಇದೆಯಾ? ಇಲ್ಲ ವಿದ್ಯಾರ್ಥಿಗಳು. ಅದಕ್ಕಿಂತ ಚಿಕ್ಕ ಸಂಖ್ಯೆ 56, ಅದು ಬರುವುದು 8ರಿಂದ. ಸೊ 7 ಗುಣಾಕಾರ 8, 56. 59ರಲ್ಲಿ 56ನ್ನ ಮೈನಸ್ ಮಾಡಿದರೆ ಎಷ್ಟು? ವೆರಿ ಗುಡ್, 3. ಸೊ 32 ಅಂತ ಉಳಿಯಿತು. ಏಳರ ಮಗ್ಗಿಯಲ್ಲಿ 32 ಇದೆಯಾ? ಇಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ 28, ಅದು ಬರುವುದು 4ರಿಂದ. ತೀತ ಇದೆಯಲ್ಲ. ಸೊ ಈ ಪ್ರಕಾರ ನೋಡಿ, ಈಗ 32ರಲ್ಲಿ 28ನ್ನ ಮೈನಸ್ ಮಾಡಿದರೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 32ರಲ್ಲಿ 28ನ್ನ ಮೈನಸ್ ಮಾಡಿದರೆ 4. ಆ 4 ಮತ್ತೆ 9 ಉಳಿದಂತ ಸಂಖ್ಯೆಗಳನ್ನ ಮುಂದಿನ ಸಂಖ್ಯೆಗಳ ಜೊತೆ ಜೋಡಿಸಿದೆಯಲ್ಲ, ಇಲ್ಲೇ ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡುವಂತ ಚಾನ್ಸಸ್ ಇದೆ.
ನನ್ನಲ್ಲಿ ನಾಲ್ಕು ಉಳಿತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಆ ನಾಲ್ಕು ಮತ್ತು ಒಂಬತ್ತು 49. ಇಷ್ಟು ವಿದ್ಯಾರ್ಥಿಗಳು 4 ಮತ್ತು 9 13 ಅಂತ ತೆಗೆದುಕೊಂಡ್ಬಿಡ್ತಾರೆ. ಅಲ್ಲಿ ತಪ್ಪು ಮಾಡುವಂತ ಚಾನ್ಸಸ್ ಇದೆ. ಸೊ ಅದಕ್ಕಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಓಕೆನಾ? ಸೊ 49, 7 ಮಗ್ಗಿಯಲ್ಲಿ 49 ಇದೆ, ಅದು 7. ಇದರ ಅರ್ಥ ಏನು? ಈ ಸಂಖ್ಯೆಯು 7 ಕಂಪ್ಲೀಟ್ ಆಗಿ ಭಾಗಾಕಾರ ಆಯ್ತು. ಇನ್ನು ನೆಕ್ಸ್ಟ್, ಒಂದ್ ಬಾರಿ 7 ತೆಗೆದುಕೊಂಡು ಬಿಟ್ಟಿದೀವಪ್ಪ ಅಂತಂದ್ರೆ ಇನ್ನೊಂದು 7 ಬರಲೇಬೇಕು. ವರ್ಗ ಸಂಖ್ಯೆ ಆಗಿದ್ರೆ ಮಾತ್ರ ಅವಾಗ ಅದು ಬರುತ್ತೆ. ಸೊ 7 ಟ್ರೈ ಮಾಡೋಣ ಬನ್ನಿ ಡೈರೆಕ್ಟ್ ಆಗಿ. ನೆಕ್ಸ್ಟ್, 7 ಮಗ್ಗಿಯಲ್ಲಿ 8 ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ 7, ಅದು 1. ಸೊ 8 - 7 1. 1 - 4 14. 7 ಮಗ್ಗಿಯಲ್ಲಿ 14 2. ಸೊ 14 - 14 0 ಆಯ್ತು. ಸೊ ಜಸ್ಟ್ 7 ಉಳಿಯಿತು. 7 ಮಗ್ಗಿಯಲ್ಲಿ 7 1. ಓಕೆನಾ ವಿದ್ಯಾರ್ಥಿಗಳೇ? ಇನ್ನು ನೆಕ್ಸ್ಟ್, ಹಿಂದಿನ ಒಂದು ಸಮಸ್ಯೆ ನಾವು ಈ ರೀತಿ ಸಾಲ್ವ್ ಮಾಡ್ಕೊಂಡ್ ಬಿಟ್ಟಿದೀವಿ ವಿದ್ಯಾರ್ಥಿಗಳು. ಫಾರ್ ಎಕ್ಸಾಂಪಲ್ 5ನೇ ಸಮಸ್ಯೆ ಹಿಂದಿನ ವಿಡಿಯೋ ತಾವು ನೋಡಿರಬಹುದು, 121 ಇಂತಹ ಸಂಖ್ಯೆಗಳು. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ವಿದ್ಯಾರ್ಥಿಗಳೇ, ಅಟ್ಲೀಸ್ಟ್ ಒಂದು 20 ಎಲ್ಲಾ ವರ್ಗ ಸಂಖ್ಯೆಗಳ ನೆನಪಿನಲ್ಲಿ ಇಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಇಂತ ಸಮಸ್ಯೆಗಳನ್ನ ಬಿಡಿಸುವಾಗ. ಇಲ್ಲಿ ನೋಡಿ, ಈಗ 121 ಇದೊಂದು ವರ್ಗ ಸಂಖ್ಯೆ. ಯಾವ ಸಂಖ್ಯೆಯ ವರ್ಗ? ಇದು 11 ವರ್ಗ. ಸೊ ನೋಡಿ, ಫಾಸ್ಟ್ ಆಗಿ ಸೊಲ್ಯೂಷನ್ ದೊರಕ್ಬಿಡ್ತು. ಅದನ್ನ ಹೊರತುಪಡಿಸಿ 121 3 ಭಾಗ ಆಗುತ್ತಾ, 5, 7, 9, 11 ರೀತಿ ಚೆಕ್ ಮಾಡುವಾಗ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ನೆನಪಿನಿಟ್ಕೊಳ್ಳಿ, ಓಕೆನಾ? ಈಗ ಈ 11 ಡೈರೆಕ್ಟ್ ಆಗಿ 11 ಮಗ್ಗಿಯಲ್ಲಿ ಬರುವಂತ ಒಂದು ಸಂಖ್ಯೆ. ಸೊ ನೋಡಿ, ಎಷ್ಟು ಫಾಸ್ಟ್ ಆಗಿ ಕಂಪ್ಲೀಟ್ ಆಯ್ತು. ಇದರ ಅರ್ಥ 5929 ಇದನ್ನ ನಾವು 7 × 7 × 11 × 11 ಅಂತ ಬರೆದುಕೋಬಹುದು. ಇದಕ್ಕೆ ವರ್ಗಮೂಲ ಚಿಹ್ನೆಯನ್ನ ಬರೆದು ಬಿಡಿ. ಈಕ್ವಲ್ ಟು ಗುಂಪು ಮಾಡಿ, ಸೊ ಗ್ರೂಪಿಂಗ್. ನೆಕ್ಸ್ಟ್, ಈ ಗುಂಪಿನಿಂದ ಒಂದು ಸಂಖ್ಯೆ, ಈ ಗುಂಪಿನಿಂದ ಇನ್ನೊಂದು ಸಂಖ್ಯೆ, ಇವೆರಡನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ. 11 × 7 77. ಇದರ ಅರ್ಥ ವಿದ್ಯಾರ್ಥಿಗಳೇ, 5929 ಇದರ ವರ್ಗಮೂಲ 77. ತೀತಲ ವಿದ್ಯಾರ್ಥಿಗಳೇ, ಸೊ ಈ ರೀತಿ ತಾವಿದನ್ನ ಕಂಡುಹಿಡಿಯಬೇಕು, ಓಕೆನಾ? ಸೊ ಇದು ಅಪವರ್ತನ ವಿಧಾನ, ತುಂಬಾ ಹೆಲ್ಪ್ ಆಗುವಂತ ಒಂದು ವಿಧಾನ. ಸೊ ಈ 4ನೇ ಮುಖ್ಯ ಪ್ರಶ್ನೆಯಲ್ಲಿ ನಾವು 7 ಸಮಸ್ಯೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನು 3 ಸಮಸ್ಯೆಗಳಿವೆ, ಅವುಗಳನ್ನು ಸಹ ಬಿಡಿಸಿಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸಮಸ್ಯೆ ಯಾವ್ದಪ್ಪ ಸಂಖ್ಯೆ ಅಂದರೆ 9216. ಒಂದು ಸರಳ ರೇಖೆಯನ್ನ ಸ್ಕೇಲ್ ಮತ್ತು ಪೆನ್ಸಿಲ್ ಇಂದ ಎಳೆದುಕೊಳ್ಳಿ. ಓಕೆ, ನೆಕ್ಸ್ಟ್ ಭಾಗಾಕಾರವನ್ನ ಪ್ರಾರಂಭ ಮಾಡಿ, ಅಂದ್ರೆ ಅಪವರ್ತನ ವಿಧಾನವನ್ನ ಪ್ರಾರಂಭ ಮಾಡಿ. ಸೊ ಕೊನೆಗೆ ಒಂದು ಸಮ ಸಂಖ್ಯೆ, ಸೊ ಇದು 2 ಭಾಗ ಆಗುತ್ತೆ, ಹೌದಲ್ಲ? ಸೊ 2 ಮಗ್ಗಿಲು 9 ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ 8, ಅದು ಬರುವುದು 4. ಓಕೆ, 9 - 8 1, ಆ 1 - 2 ಅದು 12. ಸೊ 2 ಮಗ್ಗಿಲು 12 ಇದೆ, ಅದು 6, ಹೌದಲ್ಲ? ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇಲ್ಲಿ 1 ಅಂತ ಇದೆ. ಇದು ನೋಡಿ ಬಹಳ ಇಂಪಾರ್ಟೆಂಟ್ ಸಮಸ್ಯೆ. ಇದನ್ನ ವಿದ್ಯಾರ್ಥಿಗಳು ಏನಾದ್ರೂ ಸಾಲ್ವ್ ಮಾಡಿದ್ರೆ ಈ ರೀತಿ ಮಾಡುವಂತ ಎಲ್ಲಾ ಚಾನ್ಸಸ್ ಇದೆ. ಇಲ್ಲಿ ನೋಡಿ, ಗಮನಿಸಿ ನೋಡಿ, 2 ಮಗ್ಗಿಲು 9 ಇಲ್ಲ, 8 ಇದೆ, ಅದು 4. ಸೊ 9 - 8 1. ನೆಕ್ಸ್ಟ್, 1, 2, 12. ಸೊ 2 ಮಗ್ಗಿಲು 12 6. ನೆಕ್ಸ್ಟ್, 1, 1, 2 ಮಗ್ಗಿಲಿಲ್ಲ. ಸೊ 16. 2 ಮಗ್ಗಿಲು 16 ಅದು 8. ಈ ರೀತಿ ತಾವು ಸಾಲ್ವ್ ಮಾಡಿದ್ರೆ ವಿದ್ಯಾರ್ಥಿಗಳೇ ಆಯ್ತು, ಕತೆ ಕಂಪ್ಲೀಟ್ ಆಯ್ತು. ಇದು ತಪ್ಪು, ಸಾಧ್ಯನೇ ಇಲ್ಲ. ಇಲ್ಲಿಯೇ ಬಹಳಷ್ಟು ವಿದ್ಯಾರ್ಥಿಗಳು ರಾಂಗ್ ಮಾಡುವಂತ ಚಾನ್ಸಸ್ ಇದೆ. ಸೊ ಅವರು ನೆಕ್ಸ್ಟ್ ಇದನ್ನ ಫೈನ್ ಮಾಡ್ತಾರೆ, ಮುಂದಿನ ಅದೇ ಒಂದು ಅಪವರ್ತನ ಇದನ್ನು ಕಂಟಿನ್ಯೂ ಮಾಡ್ತಾರೆ. ಉತ್ತರ ನೋಡಿದರೆ ಡಿಫ್ರೆಂಟ್ ಆಗಿದೆ. ಕಾರಣ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನು? 12, 2 ಮಗ್ಗಿಲು 6. 12 - 12 0 ಆಯ್ತು, ಆಯ್ತು ಕಂಪ್ಲೀಟ್. ನೆಕ್ಸ್ಟ್, 1, 2 ಮಗ್ಗಿಲು 1 ಇಲ್ಲ, ಅದು ಚಿಕ್ಕ ಸಂಖ್ಯೆ. ನೆಕ್ಸ್ಟ್, 16 ಅಂತ ತೆಗೆದುಕೋಬೇಡಿ. 2 ಮಗ್ಗಿಲು 1 ಇಲ್ಲಪ್ಪ ಅಂದ್ರೆ 0 ಬರೆಯುವುದು ವೆರಿ 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 ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. 4 ಬಾರಿ ವೆರಿ ಅಂತ ಹೇಳಿದೀನಿ, ಇದರ ಅರ್ಥ ಬಹಳ ಇಂಪಾರ್ಟೆಂಟ್. ಅದಕ್ಕಾಗಿ ಈ ಸಮಸ್ಯೆ ತಪ್ಪಾಗುತ್ತೆ ನೋಡಿ. ಸೊ ನೆಕ್ಸ್ಟ್, 0 ಆಯ್ತು, ಈಗ 16 ಅಂತ ತೆಗೆದುಕೊಳ್ಳಿ. 2 ಮಗ್ಗಿಲು 16
ಎಂಟರಿಂದ. ಸೊ ಇದು ನೋಡಿ ಕಂಪ್ಲೀಟ್. ಇದೊಂದು ಕಾಮನ್ ಸೆನ್ಸ್ ಸಹ ತಾವು ಬಳಸ್ಕೋಬಹುದು ವಿದ್ಯಾರ್ಥಿ. ಏನು ಮೊದಲಿಗೆ ನಮಗೆ ಇಲ್ಲಿ 468 ಅಂತ ಉತ್ತರ ಬಂದಿತ್ತು. ಈ 468 ತಾವು ಈ ಎರಡರಿಂದ ಗುಣಾಕಾರ ಮಾಡಿದ್ರೆ ಮತ್ತೆ ತಮಗೆ ಈ ಆನ್ಸರ್ ಬರಬೇಕು, 9216 ಅಂತ ಉತ್ತರ ಬರಬೇಕು. ಆದ್ರೆ ವಿದ್ಯಾರ್ಥಿಗಳು ಬರೋದಿಲ್ಲ, ಇದರ ಅರ್ಥ ತಮ್ಮ ಭಾಗಾಕಾರ ತಪ್ಪು. ಸೊ ಈ ರೀತಿ ಸಹ ತಾವಿಲ್ಲಿ ಚೆಕ್ ಮಾಡ್ಕೋಬಹುದು. ಇದಲ್ಲ, ಸೊ ಕಾನ್ಸಂಟ್ರೇಟ್ ಆಗಿ ನೋಡಿ, ಇಂತ ಚಿಕ್ಕ ಚಿಕ್ಕ ಪಾಯಿಂಟ್ ಗಳನ್ನ ಮಿಸ್ಟೇಕ್ ಅಥವಾ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆನಾ? ನೆಕ್ಸ್ಟ್, ಈಗ 8 ಒಂದು ಸಮ ಸಂಖ್ಯೆ. ಸೊ ಮತ್ತೆ ಎರಡರಿಂದ ಭಾಗಿಸ್ಕೋಬೇಕು. ಎರಡರ ಮಗ್ಗಿಲೆ 4, ಎರಡರಿಂದ ಎರಡರ ಮಗ್ಗಿಯಲ್ಲಿ 6, ಮೂರರಿಂದ 0 ಹಾಗೆ ಬರ್ಕೊಳ್ಳಿ. ಎರಡರ ಮಗ್ಗಿಲೆ 8, ನಾಲ್ಕರಿಂದ. ಸೊ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆಯಲ್ಲ. ನೆಕ್ಸ್ಟ್, ಎರಡರ ಮಗ್ಗಿಲೆ 2, ಒಂದರಿಂದ. ಎರಡರ ಮಗ್ಗಿಯಲ್ಲಿ 3 ಇಲ್ಲ. ಸೊ ಮತ್ತೆ ಅದಕ್ಕಿಂತ ಚಿಕ್ಕ ಸಂಖ್ಯೆ 2, ಅದು ಒಂದರಿಂದ. ಸೊ 3 ಮೈನಸ್ 2 1, ಆ 1 ಮತ್ತು 0 10, ಎರಡರ ಮಗ್ಗಿಯಲ್ಲಿ 10 5ರಿಂದ. ಸೊ ಇದು 4. ಸೊ ಎರಡರ ಮಗ್ಗಿಯಲ್ಲಿ 4 2ರಿಂದ. ಮತ್ತೆ ಕಂಪ್ಲೀಟ್ ಆಯ್ತು. ಮತ್ತೆ ಸಮ ಸಂಖ್ಯೆ, ಎರಡರಿಂದ ಭಾಗಿಸಿ 1. ಇದು ಎರಡಕ್ಕಿಂತ ಚಿಕ್ಕ ಸಂಖ್ಯೆ. ಸೊ ನಾವು ಎರಡು ಅಂಕಿಗಳನ್ನು ತೆಗೆದುಕೊಳ್ಳೋಣ. 11, ಎರಡರ ಮಗ್ಗಿಯಲ್ಲಿ 11 ಇಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ 10, ಅದು ಬರುವುದು 5ರಿಂದ. ಸೊ 11 ಮೈನಸ್ 10 1, 15 15, ಎರಡರ ಮಗ್ಗಿಯಲ್ಲಿ 15 ಇಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ 14, ಅದು 7ರಿಂದ. ಸೊ 15 ಮೈನಸ್ 14 1, ಆ 1 ಮತ್ತು 2 12, ಎರಡರ ಮಗ್ಗಿಯಲ್ಲಿ 12 6ರಿಂದ. ತೀತ ಇದೆಯಲ್ಲ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಮತ್ತೆ ಸಮ ಸಂಖ್ಯೆ. ಸೊ ಇದರ ಅರ್ಥ ಮತ್ತೆ 2ರಿಂದ. ಎರಡರ ಮಗ್ಗಿಯಲ್ಲಿ 5 ಇಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ 4, ಅದು ಬರುವುದು 2ರಿಂದ. ಸೊ 2 × 2 4, 5ರಲ್ಲಿ 4ನ್ನ ಕಳೆದರೆ 1, 1 × 7 17, ಎರಡರ ಮಗ್ಗಿಯಲ್ಲಿ 17 ಇಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ 16, ಅದು ಬರುವುದು 8ರಿಂದ. 17 ಮೈನಸ್ 16 1, ಆ 1 ಮತ್ತೆ ಈ 6 ಮತ್ತೆ 16. ಸೊ ಎರಡರ ಮಗ್ಗಿಯಲ್ಲಿ 16 8ರಿಂದ. ಓಕೆನಾ? ಈಗ ನೆಕ್ಸ್ಟ್, ಮತ್ತೆ ಎರಡರಿಂದ ಭಾಗಾಕಾರ ಮಾಡಿ, ಏಕೆಂದ್ರೆ ಒಂದು ಸಮ ಸಂಖ್ಯೆ. ಎರಡರ ಮಗ್ಗಿಯಲ್ಲಿ 2 1ರಿಂದ, 8 4ರಿಂದ, 8 4ರಿಂದ. ಮೊದಲ ತಿಳಿತಾ ಇದೆಯಲ್ಲ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಮತ್ತೆ ಸಮ ಸಂಖ್ಯೆ, ಎರಡರಿಂದ ಭಾಗಾಕಾರ ಮಾಡ್ಕೋಬಹುದು. ಅಥವಾ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಏನು? 144 ಒಂದು ವರ್ಗ ಸಂಖ್ಯೆ. ಯಾವ ಸಂಖ್ಯೆಯ ವರ್ಗ? 12. ಸೊ ಡೈರೆಕ್ಟ್ ಆಗಿ ತಾವಿಲ್ಲಿ 12 ಅಂತ ತೆಗೆದುಕೋಬಹುದು. ನೋ ಪ್ರಾಬ್ಲಮ್, 100% ತಮ್ಮ ಉತ್ತರ ಕರೆಕ್ಟ್ ಆಗಿಯೇ ಬರುವುದು. ಆದ್ರೆ ನಾನು ಹಾಗೆ ಮಾಡೋದಿಲ್ಲ, ಕಂಟಿನ್ಯೂ ಇದೇ ಒಂದು ಮೆಥಡ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಮಗೆ ಅರ್ಥ ಆಗ್ಲೆಂದು ಆದ್ರೆ ತಾವಿಲ್ಲಿ ಡೈರೆಕ್ಟ್ ಆಗಿ 12 ತೆಗೆದುಕೋಬಹುದು. ಓಕೆ, ಮತ್ತೆ ಸಮ ಸಂಖ್ಯೆ. ಸೊ ಎರಡರಿಂದ, ಎರಡರ ಮಗ್ಗಿಯಲ್ಲಿ ಈ ಒಂದು ಚಿಕ್ಕ ಸಂಖ್ಯೆ. ಸೊ 14 ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳೋಣ. ಎರಡರ ಮಗ್ಗಿಯಲ್ಲಿ 14 7ರಿಂದ, ಎರಡರ ಮಗ್ಗಿಯಲ್ಲಿ 4 2ರಿಂದ. ಕಂಪ್ಲೀಟ್ ಆಯ್ತು. ನೆಕ್ಸ್ಟ್, ಮತ್ತೆ ಸಮ ಸಂಖ್ಯೆ. ಸೊ ಎರಡರಿಂದ, ಎರಡರ ಮಗ್ಗಿಯಲ್ಲಿ 7 ಇಲ್ಲ, 6 ಇದೆ, ಅದು ಬರುವುದು 3ರಿಂದ. 7 ಮೈನಸ್ 6 1, 1 × 2 12, ಎರಡರ ಮಗ್ಗಿಯಲ್ಲಿ 12 ಬರುವುದು 6ರಿಂದ. ಸೊ 36 ಅನ್ನೋ ಒಂದು ಸಂಖ್ಯೆ ಬಂದ್ಬಿಡ್ತು. ನೆಕ್ಸ್ಟ್, ಮತ್ತೆ ಎರಡರಿಂದ, 36 ಎರಡರ ಮಗ್ಗಿಯಲ್ಲಿ ಇಲ್ಲ. ಅಥವಾ ತಾವಿಲ್ಲಿ ಡೈರೆಕ್ಟ್ ಆಗಿ 18 19 ಇಂತ ಮಗ್ಗಿ ಸಹ ನೋಡ್ಕೋಬಹುದು ವಿದ್ಯಾರ್ಥಿ, ತಾವು ಮಗ್ಗಿಯಲ್ಲಿ ಸ್ಟ್ರಾಂಗ್ ಇದ್ರೆ. ಅಥವಾ ಎರಡರ ಮಗ್ಗಿಯಲ್ಲಿ 3 ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ 2, ಅದು ಬರುವುದು 1ರಿಂದ. ಸೊ 2 ಗುಣಾಕಾರ 1 2, 3ರಲ್ಲಿ 2ನ ಕಳೆದರೆ 1 ಉಳಿಯಿತು. 1 × 6 16, ಎರಡರ ಮಗ್ಗಿಯಲ್ಲಿ 16 ಬರುವುದು 8ರಿಂದ. ನೆಕ್ಸ್ಟ್, ಎರಡರ ಮಗ್ಗಿಯಲ್ಲಿ 18 9ರಿಂದ, 9 ಎರಡರ ಮಗ್ಗಿಯಲ್ಲಿ ಇಲ್ಲ. ಸೊ ಅದಕ್ಕಾಗಿ ಇದು ಬರುವುದು 3ರ ಮಗ್ಗಿಯಲ್ಲಿ, 3ರ ಮಗ್ಗಿಯಲ್ಲಿ 9 ಬರುವುದು 3ರಿಂದ, ಹೌದಲ್ಲ. ಸೊ ಇನ್ನು ನೆಕ್ಸ್ಟ್, ಮತ್ತೆ 3ರ ಮಗ್ಗಿಯಲ್ಲಿ 3 ಬರುವುದು 1ರಿಂದ. ಸೊ ಈಗ ನೋಡಿ, 1 ಅನ್ನುವಂತ ಸಂಖ್ಯೆ ಬಂದ್ಬಿಡ್ತು. ಸೊ ಇಲ್ಲಿವರೆಗೆ ತಾವು ಇದನ್ನ ಸಾಲ್ವ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಸಮಸ್ಯೆ ಮುಗಿಬಹುದಿತ್ತು. ಇಲ್ಲಿ ನಾವು ಡೈರೆಕ್ಟ್ ಆಗಿ 12 ಅಂತ ತೆಗೆದುಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಡೈರೆಕ್ಟ್ ಆಗಿ ನಾವು ಕಂಪ್ಲೀಟ್ ಆಗಿ ಒಂದು ಸಮಸ್ಯೆ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಈಗ ಇದನ್ನ ವರ್ಗ ಮೂಲನ ಕಂಡುಹಿಡಿಯೋಣ ಬನ್ನಿ. ಓಕೆ, ಕೊಟ್ಟಂತಹ ಸಂಖ್ಯೆ 9216 ಈಕ್ವಲ್ ಟು 1 2 3 4 5 6 7 8 9 10. ಎರಡನ್ನ 10 ಬಾರಿ ಬರ್ಕೊಳ್ಳಿ. 1 2 3 4 5 6 7 8 9 10.
ಈಗ ಮೂರನ್ನ ಎರಡು ಬಾರಿ ಸೊ ಮೂರು ಗುಣಾಕಾರ ಮೂರು ಓಕೆನಾ ಈಗ ವಿದ್ಯಾರ್ಥಿಗಳೇ ಇದಕ್ಕೆ ವರ್ಗಮೂಲ ಚಿಹ್ನೆಯನ್ನ ಹಾಕಿ ಓಕೆ ಗ್ರೂಪಿಂಗ್ ಮಾಡ್ಕೊಳ್ಳಿ ಫಸ್ಟ್ ಗ್ರೂಪ್ ಇದೊಂದು ಗ್ರೂಪ್ ಇದೊಂದು ಗ್ರೂಪ್ ಇದೊಂದು ಇದು ಒಂದು ಹಾಗೂ ಕೊನೆಗೆ ಇದು ಒಂದು ಗ್ರೂಪ್ ಈಗ ಪ್ರತಿ ಗುಂಪಿನಿಂದ ಒಂದೊಂದು ಸಂಖ್ಯೆನ ಬರೆದುಕೊಂಡ್ಬಿಡಿ ಈ ಗುಂಪಿನಿಂದ ಎರಡು 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 ಹಾಗೂ ಈ ಕೊನೆಯ ಗುಂಪಿನಿಂದ ಮೂರು ಅಂತ ಬರೆದುಕೊಳ್ಳಿ ಈಗ ಎಲ್ಲ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಎರಡು ಗುಣಾಕಾರ ಎರಡು ನಾಲ್ಕು ನಾಲ್ಕು ಗುಣಾಕಾರ ಎರಡು ಎಂಟು ಈ ಬದಿಯಿಂದ ಮೂರು ಗುಣಾಕಾರ ಎರಡು ಆರು ಆರು ಗುಣಾಕಾರ ಎರಡು ಹನ್ನೆರಡು ಹನ್ನೆರಡು ಗುಣಾಕಾರ ಎಂಟು ತೊಂಬತ್ ಆರು ಇದರ ಅರ್ಥ ವಿದ್ಯಾರ್ಥಿಗಳೇ ಒಂಬತ್ತು ಸಾವಿರದ ಎರಡು ನೂರ ಹದಿನಾರು ಇದರ ವರ್ಗ ಮೂಲ ಒಂಬತ್ತಾರು ಇದು ನಮಗೆ ಬೇಕಾದಂತಹ ಉತ್ತರ ವಿದ್ಯಾರ್ಥಿಗಳೇ ತೀತಲ ಇಸು ಯಾವ ರೀತಿ ಇದನ್ನ ಕಂಡುಕೋಬೇಕಂತ ಸೊ ಇದು ನಾಲ್ಕನೇ ಮುಖ್ಯ ಸಮಸ್ಯೆಯಲ್ಲಿ ಎಂಟನೇ ಸಮಸ್ಯೆ ಸೊ ಇದರ ಅರ್ಥ ಇಂದು ಕೇವಲ ಎರಡು ಸಮಸ್ಯೆಗಳು ಮಾತ್ರ ಇಲ್ಲಿ ಉಳಿದಿವೆ ಅವುಗಳನ್ನು ಸಹ ನಾವಿಲ್ಲಿ ಬಿಡಿಸಿಕೊಂಡ ಬನ್ನಿ ವಿದ್ಯಾರ್ಥಿಗಳು ಈಗ ಒಂಬತ್ತನೆಯ ಸಮಸ್ಯೆ ಸ್ವಲ್ಪ ಡಿಫ್ರೆಂಟ್ ಆದಂತಹ ಸಮಸ್ಯೆ ಸ್ವಲ್ಪ ಗಮನವಿಟ್ಟು ಕೇಳಿ ಏನಪ್ಪಾ ಅಂದ್ರೆ ಐದನೂರ ಇಪ್ಪತ್ತೊಂಬತ್ತು ಸೊ ಇದು ಒಂದು ವರ್ಗ ಸಂಖ್ಯೆ ಇದರ ವರ್ಗ ಮೂಲವನ್ನು ನಾವೀಗ ಕಂಡು ಹಿಡಿಯಬೇಕು ಸೊ ಸೊಲ್ಯೂಷನ್ ಐದನೂರ ಇಪ್ಪತ್ತೊಂಬತ್ತು ಓಕೆನಾ ಸೊ ಈಗ ಒಂದು ಸರಳ ರೇಖೆಯನ್ನು ಎಳೆದ್ಕೊಂಡ್ಬಿಡಿ ನೆಕ್ಸ್ಟ್ ಈಗ ಐದನೂರ ಇಪ್ಪತ್ತೊಂಬತ್ತು ಇದನ್ನ ಅಪವರ್ತನ ಕ್ರಮದಿಂದ ನಾವು ಬಿಡಿಸ್ಕೊಳ್ತಾ ಹೋಗ್ಬೇಕು ಓಕೆನಾ ಸೊ ವಿದ್ಯಾರ್ಥಿಗಳಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು ಬೆಸ ಸಂಖ್ಯೆ ಸೊ ಇದರ ಅರ್ಥ ಇದು ಎರಡು ನಾಲ್ಕು ಆರು ಎಂಟು ಇಂತಹ ಸಂಖ್ಯೆಯಿಂದ ಭಾಗ ಆಗಲಿಕ್ಕೆ ಸಾಧ್ಯವಿಲ್ಲ ಸೊ ನಾವಿಲ್ಲಿ ಮೂರು ಐದು ಏಳು ಒಂಬತ್ತು ಹನ್ನೊಂದು ಇಂತಹ ಸಂಖ್ಯೆಗಳನ್ನ ಬಳಸ್ಕೋಬೇಕು ಓಕೆ ಮೊದಲಿಗೆ ಮೂರರಿಂದ ಟ್ರೈ ಮಾಡೋಣ ನೋಡೋಣ ಉತ್ತರ ಬರುತ್ತೆ ಅಥವಾ ಇಲ್ಲ ಅಂತ ಓಕೆ ಮೂರರ ಮಗ್ಗಿಯಲ್ಲಿ ಐದು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಮೂರು ಅದು ಬರುವುದು ಒಂದರಿಂದ ಸೊ ಮೂರು ಗುಣಾಕಾರ ಒಂದು ಮೂರು ಐದರಲ್ಲಿ ಮೂರನ್ನ ಕಳೆದರೆ ಎರಡು 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 ಇಪ್ಪತ್ತೆರಡು ಸೊ ಮೂರರ ಮಗ್ಗಿಯಲ್ಲಿ ಇಪ್ಪತ್ತೆರಡು ಇಲ್ಲ ಆದ್ರೆ ಇಪ್ಪತ್ತೊಂದು ಇದೆ ಸೊ ಏಳರಿಂದ ಬರುತ್ತೆ ಸೊ ಮತ್ತೆ ಒಂದು ಉಳಿಯಿತು ಒಂದು ಒಂಬತ್ತು ಹತ್ತೊಂಬತ್ತು ಮೂರರ ಮಗ್ಗಿಯಲ್ಲಿ ಹತ್ತೊಂಬತ್ತು ಇರಲೇಬೇಕು ಅಂದಾಗ ಮಾತ್ರ ಇದು ಪೂರ್ಣವಾಗಿ ಭಾಗ ಆಗುತ್ತೆ ಮೂರರ ಮಗ್ಗಿಯಲ್ಲಿ ಹತ್ತೊಂಬತ್ತು ಇದೆಯಾ ಇಲ್ಲ ಇದರ ಅರ್ಥ ಇದು ಮೂರರಿಂದ ಭಾಗ ಆಗುವುದಿಲ್ಲ ತೀತಲ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇನ್ನು ಅದೇ ರೀತಿ ತಾವು ಏಳರಿಂದ ಟ್ರೈ ಮಾಡಿ ಬಂದ್ರೆ ಓಕೆ ಬರ್ಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ತಾವು ಒಂಬತ್ತರಿಂದ ಟ್ರೈ ಮಾಡಿ ಹನ್ನೊಂದರಿಂದ ಟ್ರೈ ಮಾಡಿ ಬರ್ಲಿಲ್ಲಪ್ಪ ಅಂದ್ರೆ ಹದಿಮೂರರಿಂದ ಟ್ರೈ ಮಾಡಿ ಇಲ್ಲಪ್ಪ ಅಂದ್ರೆ ಹದಿನೈದು ಹದಿನೇಳು ಹತ್ತೊಂಬತ್ತು ಸೊ ರೀತಿ ಟ್ರೈ ಮಾಡ್ಕೊತಾನೇ ಹೋಗ್ಬೇಕು ವಿದ್ಯಾರ್ಥಿಗಳೇ ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಆಕ್ಚುಲಿ ಈ ಸಮಸ್ಯೆ ತಮಗೆ ನಾನು ಹೋಮ್ ವರ್ಕ್ ಆಗಿ ನೀಡ್ತಾ ಇದ್ದೀನಿ ಏಕಪ್ಪ ಅಂದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆದಂತ ಸಮಸ್ಯೆ ಒಂದೇ ಒಂದು ಸ್ಟೆಪ್ ನಲ್ಲಿ ತಮಗೆ ಇಲ್ಲಿ ಆನ್ಸರ್ ಬರುವುದು ವಿದ್ಯಾರ್ಥಿಗಳೇ ತಮ್ಗೇನಾದ್ರೂ ತಿಳಿಲ್ಲಪ್ಪ ಅಂತಂದ್ರೆ ಹೇಳಿ ಇಲ್ಲಪ್ಪ ಅಂದ್ರೆ ಈ ಒಂದು ವಿಡಿಯೋನ ಆನ್ಸರ್ ತಾವು ಮುಂದಿನ ಸಮಸ್ಯೆಯಲ್ಲಿ ನೋಡ್ಕೋಬಹುದು ಅಥವಾ ಈ ಒಂದು ಸಮಸ್ಯೆಯ ಆನ್ಸರ್ ಅನ್ನ ತಾವು ಮುಂದಿನ ವಿಡಿಯೋದಲ್ಲಿ ಡೆಫಿನೆಟ್ ಆಗಿ ಇದನ್ನ ಸಾಲ್ವ್ ಮಾಡ್ತೀನಿ ಅಲ್ಲಿ ತಾವು ಇದನ್ನ ನೋಡ್ಕೋಬಹುದು ಟ್ರೈ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಒಂದೇ ಒಂದು ಸಂಖ್ಯೆ ಅದರಿಂದ ಇದು ಭಾಗ ಆಗುತ್ತೆ ಸೊ ಆ ರೀತಿ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ ಸೊ ಇದು ಹೋಮ್ ವರ್ಕ್ ಸೊ ಇದರ ಅರ್ಥ ಈಗ ನಾಲ್ಕನೇ ಸಮಸ್ಯೆಯಲ್ಲಿ ಒಂದೇ ಒಂದು ಸಮಸ್ಯೆ ಉಳಿದಿದೆ ಅದನ್ನ ಸಹ ನೋಡ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ ನಾಲ್ಕನೇ ಮುಖ್ಯ ಸಮಸ್ಯೆಯಲ್ಲಿ ಒಂದೇ ಒಂದು ಸಮಸ್ಯೆ ಹಾ ಹಿಂದಿನ ಸಮಸ್ಯೆ ಉತ್ತರವನ್ನ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ಕಮೆಂಟ್ ನಲ್ಲಿ ಅದರ ಆನ್ಸರ್ ಅನ್ನ ಹಾಕಬಹುದು ಸೊ ಕೊನೆಯ ಸಮಸ್ಯೆ ಎಂಟು ಸಾವಿರದ ಒಂದು ನೂರು ಸೊಲ್ಯೂಷನ್ ಓಕೆ ಮೊದಲಿಗೆ ಎಂಟು ಸಾವಿರದ ಒಂದು ನೂರನ್ನ ಬರ್ಕೊಳ್ಳಿ ನೆಕ್ಸ್ಟ್ ಒಂದು ಲೈನ್ ಅನ್ನ ಸ್ಕೇಲ್ ಮತ್ತು ಪೆನ್ಸಿಲ್ ನ ಸಹಾಯದಿಂದ ಹೇಳ್ಕೊಳ್ಳಿ ಭಾಗಾಕಾರ ಕ್ರಿಯೆ ಪ್ರಾರಂಭ ಓಕೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಸೊ ಇದರ ಅರ್ಥ ಇದು ಎರಡರಿಂದ ಭಾಗ ಆಗುತ್ತೆ ಎರಡು ಎರಡರ ಮಗ್ಗಿಯಲ್ಲಿ ಎಂಟು ಇದೆ ಅದು ನಾಲ್ಕರಿಂದ ನೆಕ್ಸ್ಟ್ ಒಂದು ನೆನಪಿದೆಯಲ್ಲ ಹಿಂದಿನ ಒಂದು ಸಮಸ್ಯೆ ಒಂದು ಇದು ಎರಡರಕ್ಕಿಂತ ಚಿಕ್ಕ ಸಂಖ್ಯೆ ಆವಾಗಲಿ ನಾವು ಸೊನ್ನೆ ಬರಿಬೇಕು ಈಗ ಹತ್ತು ಅಂತ ತೆಗೆದುಕೊಳ್ಳಿ ಎರಡರ ಮಗ್ಗಿಯಲ್ಲಿ ಹತ್ತು ಇದು ಐದರಿಂದ ಸೊ ನೆಕ್ಸ್ಟ್ ಹತ್ತು ಮೈನಸ್ ಹತ್ತು ಜೀರೋ ಆಯ್ತು ಈಗ ಕೊನೆಗೆ ಒಂದು ಜೀರೋ ಉಳಿದಿದೆ ಅದನ್ನು ಸಹ ಬರೆದುಕೊಳ್ಳಿ ಸೊ ಈ ಸೊನ್ನೆ ಅಂದ್ರೆ ವಿದ್ಯಾರ್ಥಿಗಳು ಮತ್ತೆ ಇದೊಂದು ಸಮಸಂಖ್ಯೆ ಸೊ ಇದು ಎರಡರಿಂದ ಭಾಗ ಆಗುತ್ತೆ ಸೊ ಮತ್ತೆ ಎರಡರಿಂದ ಭಾಗಿಸಿ ಎರಡರ ಮಗ್ಗಿಯಲ್ಲಿ ನಾಲ್ಕು ಅದು ಎರಡರಿಂದ ನೆಕ್ಸ್ಟ್ ಸೊನ್ನೆನೇ ಹಾಗೆ ಬರ್ಕೊಳ್ಳಿ ಎರಡರ ಮಗ್ಗಿಯಲ್ಲಿ ಐದು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ನಾಲ್ಕು ಅದು ಬರುವುದು ಎರಡರಿಂದ ಸೊ ಐದು ಮೈನಸ್ ನಾಲ್ಕು ಒಂದು ಒಂದು ಸೊನ್ನೆ ಹತ್ತು ಅದು ಬರುವುದು
ಐದರಿಂದ ವಿದ್ಯಾರ್ಥಿಗಳು ಸಿಗ ಐದು ಅಂತ ಬಂದ್ಬಿಡ್ತು. ಇದರ ಅರ್ಥ ಇದು ಈಗ ಎರಡರಿಂದ ಭಾಗ ಆಗೋದಿಲ್ಲ. ಇದು ಮೂರು ಐದು ಏಳು ಇಂತ ಒಂದು ಬೆಸ ಸಂಖ್ಯೆಗಳಿಂದ ಭಾಗ ಆಗುತ್ತೆ. ನೋಡೋಣ, ಈ ಸಂಖ್ಯೆ ಐದರಿಂದ ಡೆಫಿನೆಟ್ ಆಗಿ ಭಾಗ ಆಗಿ ಆಗುತ್ತೆ, ಯಾಕೆಂದ್ರೆ ಬಿಡಿ ಸ್ಥಾನದಲ್ಲಿ ಐದು ಇದೆ. ಮೂರರಿಂದ ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಮೂರರ ಮಗ್ಗಿಯಲ್ಲಿ ಎರಡು ಇಲ್ಲ, ಅದು ಚಿಕ್ಕ ಸಂಖ್ಯೆ, ಸೊ ಇಪ್ಪತ್ತು ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳಿ. ಮೂರರ ಮಗ್ಗಿಯಲ್ಲಿ ಇಪ್ಪತ್ತು ಬರುವುದು ಇಲ್ಲ, ಇದರ ಅರ್ಥ ಅದಕ್ಕಿಂತ ಚಿಕ್ಕ ಸಂಖ್ಯೆ ಹದಿನೆಂಟು. ಸೊ ಮೂರರ ಮಗ್ಗಿಯಲ್ಲಿ ಹದಿನೆಂಟು ಬರುವುದು ಆರರಿಂದ. ಇಪ್ಪತ್ತರಲ್ಲಿ ಹದಿನೆಂಟನ್ನ ಕಳೆದರೆ ಆ ಎರಡು ಮತ್ತು ಈ ಎರಡು ಇಪ್ಪತ್ತೆರಡು ಆಯ್ತು. ಸೊ ಮೂರರ ಮಗ್ಗಿಯಲ್ಲಿ ಇಪ್ಪತ್ತೆರಡು ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ತೊಂದು, ಅದು ಬರುವುದು ಏಳರಿಂದ. ಸೊ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದನ್ನ ಕಳೆದರೆ ಒಂದು ಉಳಿಯಿತು, ಒಂದು ಐದು ಹದಿನೈದು. ಮೂರರ ಮಗ್ಗಿಯಲ್ಲಿ ಹದಿನೈದು ಬರುವುದು ಐದರಿಂದ. ತೀತಲ ವಿದ್ಯಾರ್ಥಿಗಳು, ಇದರ ಅರ್ಥ ಇದು ಮೂರರಿಂದ ಭಾಗ ಆಗುತ್ತೆ. ಈಗ ಇದು ಮೂರರಿಂದ ಭಾಗ ಆಯ್ತಪ್ಪ ಅಂತಂದ್ರೆ ಇನ್ನೊಂದು ಬಾರಿ ಮೂರು ಬರಲೇಬೇಕು, ಹೌದಲ್ಲ? ಯಾಕಂದ್ರೆ ನಾವು ಹತ್ತು ಸಮಸ್ಯೆಗಳಿಗೆ ಬಿಡಿಸ್ಕೊಂಡಿದೀವಿ, ಸೊ ಇಂತ ಒಂದು ಕಾಮನ್ ಸೆನ್ಸ್ ನಮ್ಗೆ ಬರಬೇಕು. ಸೊ ಈಗ ಇದು ಮೂರರಿಂದ ಭಾಗ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಮೂರರಿಂದ, ಮೂರರ ಮಗ್ಗಿಯಲ್ಲಿ ಆರು ಇದೆ, ಎರಡರಿಂದ ಏಳು ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ ಆರು, ಅದು ಮತ್ತೆ ಎರಡರಿಂದ. ಸೊ ಮೂರು ಗುಣಾಕಾರ ಎರಡು ಆರು, ಏಳರಲ್ಲಿ ಆರನ್ನ ಕಳೆದರೆ ಒಂದು, ಒಂದು ಐದು ಹದಿನೈದು. ಮೂರರ ಮಗ್ಗಿಯಲ್ಲಿ ಹದಿನೈದು ಬರುವುದು ಐದರಿಂದ. ತೀತಲ ವಿದ್ಯಾರ್ಥಿಗಳೇ, ಈಗ ಮತ್ತೆ ಬೆಸ ಸಂಖ್ಯೆ, ಸೊ ಮತ್ತೆ ಮೂರರಿಂದ ಟ್ರೈ ಮಾಡೋಣ. ಮೂರರ ಮಗ್ಗಿಯಲ್ಲಿ ಇಪ್ಪತ್ತೆರಡು ಇಲ್ಲ, ಇಪ್ಪತ್ತೊಂದು ಇದೆ, ಅದು ಏಳರಿಂದ. ಒಂದು ಐದು ಹದಿನೈದು, ಅದು ಮೂರರ ಮಗ್ಗಿಯಲ್ಲಿ ಹದಿನೈದು ಬರುವುದು ಐದರಿಂದ. ಓಕೆ ನೆಕ್ಸ್ಟ್, ಮತ್ತೆ ಇದು ಮೂರರಿಂದ ಇನ್ನೊಂದು ಬಾರಿ ಭಾಗ ಆಗಿದೆಪ್ಪ ಅಂತಂದ್ರೆ ಮತ್ತೊಂದು ಚಾನ್ಸ್ ಇದೆ, ಅದನ್ನು ಸಹ ನೋಡೋಣ ಬನ್ನಿ. ಮೂರರ ಮಗ್ಗಿಯಲ್ಲಿ ಏಳು ಇಲ್ಲ, ಚಿಕ್ಕ ಸಂಖ್ಯೆ ಆರು, ಅದು ಬರುವುದು ಎರಡರಿಂದ. ಸೊ ಮತ್ತೆ ಒಂದು ಉಳಿಯಿತು, ಒಂದು ಐದು ಹದಿನೈದು, ಮತ್ತೆ ಮೂರರ ಮಗ್ಗಿಯಲ್ಲಿ ಹದಿನೈದು ಬರುವುದು ಐದರಿಂದ. ಸೊ ನೋಡಿ ಭಾಗ ಆಯ್ತು. ಈಗ ಇಪ್ಪತ್ತೈದು ಅನ್ನುವಂತ ಸಂಖ್ಯೆ ಬಂದ್ಬಿಡ್ತು, ಇದೊಂದು ವರ್ಗ ಸಂಖ್ಯೆ, ಹೌದಲ್ಲ? ಸೊ ಇಂಥ ಸಂಖ್ಯೆ ಬಂದಾಗ ಏನ್ ಹೇಳಿದೀನಿ, ಡೈರೆಕ್ಟ್ ಆಗಿ ಐದನ್ನ ತೆಗೆದುಕೊಳ್ಳಿ. ಐದರ ಮಗ್ಗಿಯಲ್ಲಿ ಇಪ್ಪತ್ತೈದು ಐದರಿಂದ, ಐದರ ಮಗ್ಗಿಯಲ್ಲಿ ಐದು ಬರುವುದು ಒಂದರಿಂದ. ತೀತಲ ವಿದ್ಯಾರ್ಥಿಗಳೇ, ಇದರ ಅರ್ಥ ಏನು? ಎಂಟು ಸಾವಿರದ ಒಂದು ನೂರು, ಇದನ್ನ ನಾವು ಒನ್ ಟು, ಎರಡನ್ನ ಎರಡು ಬಾರಿ, ಮೂರನ್ನ ಒನ್ ಟೂ ತ್ರೀ ಫೋರ್ ಸರಿಯಾಗಿ ಬರ್ಕೊಳ್ಳಿ, ಕೌಂಟ್ ಮಾಡಿ, ಒನ್ ಟೂ ತ್ರೀ ಫೋರ್, ಐದನ್ನ ಎರಡು ಬಾರಿ, ಒನ್ ಟೂ. ಸೊ ಈಗ ವರ್ಗಮೂಲ ಚಿಹ್ನೆಯನ್ನ ಹಾಕಿ. ಓಕೆ, ಈಕ್ವಲ್ ಟು, ಇದು ಒಂದು ಗುಂಪು, ಇದು ಒಂದು ಗುಂಪು, ಇದು ಒಂದು ಗುಂಪು, ಇದು ಕೊನೆಯ ಗುಂಪು. ಸೊ ಪ್ರತಿ ಗುಂಪಿನಿಂದ ಒಂದು ಸಂಖ್ಯೆ ತೆಗೆದುಕೊಳ್ಳಿ. ಇಲ್ಲಿ ಎರಡಾಯ್ತು, ಇಲ್ಲಿ ಮೂರಾಯ್ತು, ಈ ಗುಂಪಿನಿಂದ ಮೂರನ್ನ ತೆಗೆದುಕೊಳ್ಳಿ, ಈ ಗುಂಪಿನಿಂದ ಐದನ್ನ ತೆಗೆದುಕೊಳ್ಳಿ. ಈಗ ವಿದ್ಯಾರ್ಥಿಗಳ ನಾಲ್ಕು ಸಂಖ್ಯೆ ಗುಣಾಕಾರ ಮಾಡ್ಕೊಂಡ್ಬಿಡಿ. ಸಿಂಪಲ್ ಆಗಿ ಈ ರೀತಿ ಮಾಡಿ, ಇನ್ನು ನೋಡಿ, ಮೂರು ಗುಣಾಕಾರ ಮೂರು ಒಂಬತ್ತು, ಐದು ಗುಣಾಕಾರ ಎರಡು ಹತ್ತು, ಒಂಬತ್ತು ಗುಣಾಕಾರ ಹತ್ತು ತೊಂಬತ್ತು. ಈಸಿಯಾಗಿ ಲೆಕ್ಕ ಮಾಡ್ಕೊಳ್ಳಿ. ಇದಕ್ಕೆ ಹೇಳ್ತೀನಿ, ಸ್ಮಾರ್ಟ್ ಸ್ಟಡಿ ಮಾಡಿ, ಹಾರ್ಡ್ ಸ್ಟಡಿ ಮಾಡಬೇಡಿ. ಇದರ ಅರ್ಥ ಎಂಟು ಸಾವಿರದ ಒಂದು ನೂರು, ಇದರ ಒಂದು ವರ್ಗ ಮೂಲ ಒಂಬತ್ತು. ವಿದ್ಯಾರ್ಥಿಗಳ ತೀತಲ ಯಾವ ರೀತಿ ಈ ಒಂದು ಕೊಟ್ಟಂತಹ ಸಂಖ್ಯೆಗಳನ್ನ ಅಪವರ್ತನ ವಿಧಾನದಿಂದ ನಾವು ವರ್ಗ ಮೂಲಗಳನ್ನ ಕಂಡುಹಿಡಿಯುದು, ಅವಿಭಾಜ್ಯ ಅಪವರ್ತನ. ಇದರ ಅರ್ಥ ಈ ಸಂಖ್ಯೆಯನ್ನ ಮತ್ತೆ ಒಡೆಯಲಿಕ್ಕೆ ಸಾಧ್ಯವಿಲ್ಲ, ಈ ಸಂಖ್ಯೆ ಮತ್ತೆ ಒಡೆಯಲಿಕ್ಕೆ ಸಾಧ್ಯವಿಲ್ಲ, ಅಂತ ಅಪವರ್ತನಗಳ ಒಂದು ಗುಣಲಬ್ಧವನ್ನ ನಾವು ಮಾಡಿಬಿಟ್ಟು ಇಲ್ಲಿ ವರ್ಗ ಮೂಲವನ್ನ ಕಂಡು ಹಿಡಿದಿದ್ದೀವಿ. ಸೊ ಇದು ಅಪವರ್ತನ ವಿಧಾನ. ಮುಂದಿನ ತರಗತಿಗಳಲ್ಲಿ ತುಂಬಾ ಹೆಲ್ಪ್ ಆಗುವಂತ ಒಂದು ವಿಧಾನ. ಅಲ್ಲದೆ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಸೆಮಿಸ್ಟರ್ ಎರಡಲ್ಲಿ ಬರುವಂತಹ ಘನ ಮತ್ತು ಘನ ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಸೊ ಈ ಎರಡೊಂದು ಐಡಿಯಾ ಇದ್ರೆ ಆ ಒಂದು ಟಾಪಿಕ್ ಸಹ ತಾವು ಈಗಲೇ ಕಂಪ್ಲೀಟ್ ಮಾಡ್ಕೊಂಡ ಹಾಗೇನೆ ಅಂತ ತಿಳ್ಕೊಂಡ್ಬಿಡಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ತಿಳ್ಕೊಂಡ್ಬಿಡಿ. ಓಕೆನಾ? ಇನ್ನೊಂದು ಟ್ರಿಕ್ ಅನ್ನ ಹೇಳ್ಕೊಂಡ್ಬಿಡ್ತೀನಿ ಕೊನೆಗೆ. ಎಂಟು ಸಾವಿರದ ಒಂದು ನೂರು, ಓಕೆ, ಡೈರೆಕ್ಟ್ ಆಗಿ ಯಾವ ರೀತಿ ಇದರ ವರ್ಗ ಮೂಲ ಕಂಡುಹಿಡಿಯಬಹುದು? ನಾ ಏನ್ ಮಾಡೋಣ, ಡಬಲ್ ಜೀರೋ ಬಂದಾಗ ಮಾತ್ರ ತಾವು ರೀತಿ ಮಾಡ್ಕೋಬೇಕು. ಸೊ ಡಬಲ್ ಜೀರೋನ ಬಿಟ್ಬಿಡಿ. ಎಂಬತ್ತೊಂದು, ಎಂಬತ್ತೊಂದರ ವರ್ಗ ಮೂಲ ಒಂಬತ್ತು, ಈ ಎರಡು ಜೀರೋಗಳಿಂದ ಒಂದು ಜೀರೋ ಬರ್ಕೊಂಡ್ಬಿಡಿ. ಸೊ ನೋಡಿ ಎಷ್ಟು ಫಾಸ್ಟ್ ಆಗಿ ಬಂದ್ಬಿಡ್ತು. ಸೊ ಇಂಥ ಜೀರೋ ಇರುವಾಗ ಅದರ ಉಪಯೋಗ ಮಾಡ್ಕೊಳ್ಳಿ. ಇದು ನಮ್ಗೆ ಈ ವಿಧಾನದಿಂದ ಹೇಳಲಾಗಿತ್ತು, ಅದಕ್ಕಾಗಿ ಈ ರೀತಿ ಬಿಡಿಸ್ಕೊಂಡ್ ಬಿಟ್ಟಿದೀವಿ. ಆದ್ರೆ ಜಸ್ಟ್ ನಾವು ಫಾಸ್ಟ್ ಆಗಿ ಈ ರೀತಿ ಸಹ ಕಂಡು ಹಿಡಿಯಬಹುದು. ಫಾರ್ ಎಕ್ಸಾಂಪಲ್, ಇನ್ನೊಂದು ಸಂಖ್ಯೆ ನೋಡಿ, ಮೂವತ್ತಾರು ಸಾವಿರ, ಜೀರೋನ ಬಿಟ್ಬಿಡಿ. ಮೂವತ್ತಾರರ ವರ್ಗ ಮೂಲ ಆರು, ಈ ಎರಡು ಜೀರೋಗಳಿಂದ ಒಂದು ಜೀರೋ. ಸೊ ನೋಡಿ ಇದರ ವರ್ಗ ಮೂಲ
ಅರವತ್ತು. ಸೊ ಈ ರೀತಿ ತಾವು ಕಂಡು ಹಿಡಿಯಬೇಕು ವಿದ್ಯಾರ್ಥಿಗಳು. ತೀತಲ ಈ ಒಂದು ನಾಲ್ಕನೇ ಮುಖ್ಯ ಭಾಗ, ವೆರಿ ಇಂಪಾರ್ಟೆಂಟ್ ಭಾಗ. ಈ ನಾಲ್ಕು ಅಭ್ಯಾಸಗಳಲ್ಲಿ, ಈ ಒಂದು ಅಧ್ಯಾಯದ ನಾಲ್ಕು ಅಭ್ಯಾಸಗಳಲ್ಲಿ ಈ ನಾಲ್ಕನೇ ಮುಖ್ಯ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಭಾಗ ನೋಡಿ ವಿದ್ಯಾರ್ಥಿಗಳು. ಸೊ ಇದರೊಂದಿಗೆ ಕಂಪ್ಲೀಟ್ ಆಗಿ ನಾವು ನಾಲ್ಕನೇ ಮುಖ್ಯ ಪ್ರಶ್ನೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ನಾಲ್ಕನೇ ಮುಖ್ಯ ಪ್ರಶ್ನೆ ನಾವು ಎರಡು ಪಾರ್ಟ್ಗಳಲ್ಲಿ, ಎರಡು ಭಾಗಗಳಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಇದೇ ರೀತಿ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ಇದೇ ಒಂದು ಅಧ್ಯಾಯದ, ಇದೇ ಒಂದು ಅಭ್ಯಾಸದ ಉಳಿದಂತ ಸಮಸ್ಯೆಗಳನ್ನ ಕಂಪ್ಲೀಟ್ ಆಗಿ ಬಿಡಿಸಿಕೊಳ್ಳೋಣ. ಸೊ ಅಂತ ಎಲ್ಲ ಸಮಸ್ಯೆ ನೋಡ್ಕೋಬೇಕಪ್ಪ ಅಂದ್ರೆ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಬೆಲ್ ಐಕನ್ ಒತ್ತಿರ್ಬೇಕು, ಹಾಗೂ ನಿಮ್ಮ ಫ್ರೆಂಡ್ಸ್ ಗೊತ್ತ ವಿಡಿಯೋಗಳನ್ನ ಶೇರ್ ಮಾಡಬೇಕು, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಕೊಟ್ಟಂತ ಹೋಮ್ವರ್ಕ್ ನ ಆನ್ಸರ್ ಕಳಿಸೋದನ್ನ ಮರಿಬೇಡಿ, ಓಕೆನಾ? ಸೊ ಅಂತ ಬಹಳಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.